ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದು May 18, ನಮ್ಮದು ಆ್ಯನಿವರ್ಸರಿ. ಇವತ್ತಿಗೆ ನಮ್ಮದು ಮದುವೆ ಆಗಿ 18 ವರ್ಷ ತುಂಬಿದೆ. ಹಾಗೆಯೇ ನಾನು ಕಮ್ಯುನಿಟಿಗೆ ಹಾಕಿದೆ, ತುಂಬ ಜನ ವಿಶ್ ಮಾಡಿದರೆ, ಯಾರ್ಯಾರು ವಿಶ್ ಮಾಡಿದಿರಿ ಅವ್ರಿಗೆಲ್ಲ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ಹೋಟೆಲ್ ಬಂದ್ ಮಾಡೋಣ ಅಂತ ಅಂದ್ಕೊಂಡು, ಆದರೆ ಇವ್ರ ಪಪ್ಪ ಬಂದ್ ಮಾಡಲೇ ಇಲ್ಲ. ಹಾಗಾಗಿ ಇವಾಗ 7 ಗಂಟೆ ಆಗ್ತಾ ಇದೆ. ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡಿಕೊಂಡೆ, ಅಲ್ಲೇ ಒಂದು ಚಿಕ್ಕದಾಗಿ ಕೇಕ್ ತೊಗೊಂಡು ಕಟ್ ಮಾಡ್ಕೊಂಡು ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗಳು ಏನೋ ಸರ್ಪ್ರೈಸ್ ಗಿಫ್ಟ್ ತೊಗೊಂಡಿದ್ದಾಳೆ, ಆದರೆ ತಿಳಿಸಿಲ್ಲ ಏನು ಅಂತ ಅಂದ್ಬಿಟ್ಟು. ನಾನು ಸಹ ಕೇಳೋಕೆ ಹೋಗಲಿಲ್ಲ, ಯಾಕೆಂದರೆ ಸರ್ಪ್ರೈಸ್ ಅಂದರೆ ಹೆಚ್ಚು ಕೇಳೋಕೆ ಹೋಗಬಾರ್ದು. ಹಾಗಾಗಿ ನೋಡೋಣ ಏನು ತೊಗೊಂಡಿದ್ದಾಳೆ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ. ಸೊ ಈಗ ನಾವು ರೆಸ್ಟೋರೆಂಟಿಗೆ ಹೋಯ್ತಿದ್ದೀವಿ. ಇವತ್ತು ಮಮ್ಮಿ ಪಪ್ಪಾದು 18th ಆ್ಯನಿವರ್ಸರಿ. ಇವತ್ತು ಡೇಟ್ ಕೂಡ 18th. ಸೊ ಇದು ತುಂಬ ಸ್ಪೆಷಲ್. ಸೊ ಇಲ್ಲಿ ನೋಡಿ, ಹಾಯ್ ಮಮ್ಮ. ಆಡಿ ಮಮ್ಮಿ. ಹಾಯ್. ನಾನು ಮಮ್ಮಿಗೋಸ್ಕರ ಪಪ್ಪಂಗೋಸ್ಕರ ಒಂದು ಗಿಫ್ಟ್ ತೊಗೊಂಡಿದ್ದೀನಿ, ಇದು ಆಮೇಲಿಂದ ತೋರಿಸ್ತೀನಿ ಏನಂತ. ಸರ್ಪ್ರೈಸ್ ಸರ್ಪ್ರೈಸ್ ಇದೆ. ಏನು ಐಡಿಯಾನೇ ಇಲ್ಲ ನನಗೆ ಏನು ತೊಗೊಂಡಿರ್ಬೋದು ಅಂತ. ಅವಳು ಏನೋ ನಮ್ಮ ಮಮ್ಮಿ ಇವತ್ತೇ ಅಪ್ಪ ಕರ್ಕೊಂಡು ಹೋಗಿ ಕೊಡಿಸಿದ್ದಾರೆ ಡ್ರೆಸ್ಸು. ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಮಮ್ಮ ಪಪ್ಪ. ಇಲ್ಲಿ ನೋಡಿ, ಅಪ್ಪನೂ ತುಂಬ ಚೆನ್ನಾಗಿ ಕಾಣಿಸ್ತಾವ್ರೆ. ಅನ್ನಿಸ್ತಾ ಐತೆ ನಾನು ಏನು ಗಿಫ್ಟು ಕೊಟ್ಟಿಲ್ಲ. ಸದಾ ಸದಾ ಅಟ್ಲೀಸ್ಟ್ ಒಂದು ಶರ್ಟ್ ಆದರೂ ಕೊಡಿಸ್ತಾ ಇದೆ, ಈ ಸಲ ಅದನ್ನು ಸಹ ಕೊಡ್ತಿಲ್ಲ. ಇದು ನಮ್ಮ ಯಜಮಾನ್ರಿಗೆ ಕೊಡಿಸಿದ್ದು ಡ್ರೆಸ್ಸು, ಇವತ್ತೇ ಕೊಡಿಸಿದ್ರು. ನಾನು ತೊಗೊಳೋದು ಬೇಡ ಬೇಡ ಅಂದ್ಕೊಂಡು ಬೇಡ ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಒಂದೆರಡು ಸೀರೆಗಳಿತ್ತು, ಆದರೆ ಅದು ರೆಡಿನೇ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಏನು ಹಾಕ್ಕೊಳ್ಳೋಣ ಹಾಕ್ಕೊಳ್ಳೋಣ ಅಂತ. ಏನಂದ್ರೆ ಇರ ಬರೋದೆಲ್ಲನೂ ಇರ ಬರೋದು ಯಾವ್ದಾದ್ರು ಒಂದು ಮ್ಯಾಥ್ ಹಾಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ. ಅವಕಾಶ ಮಾಡಲ್ಲ. ಕೇಕ್ ತಗೊಂಡು ಏನಪ್ಪ ಕಾಲು ಶಿವು, ಇವಂದು ಏನೋ ಪ್ರಾಬ್ಲಮ್ ಆಗ್ತೈತೆ ಕಾಲಿಂದ. ಈಗ ನಾವು ಫಸ್ಟ್ ಹೋಗ್ತಿದ್ವಿ ಕೇಕ್ ಅಂಗಡಿಗೆ, ಒಂದು ಚಿಕ್ಕದಾಗಿ ಕೇಕ್ ತೊಗೊಳ್ಳೋಣ ಅಂತ. ಇಲ್ಲೊಂದು ಪ್ಯೂರ್ ಚೈನೀಸ್ದು ಹೋಟೆಲ್ ಇದೆ. ಇವ್ರ ಪಪ್ಪ ಹೋಗೋಣ ಇಲ್ಲಿಗೆ ಅಂತ ಅಂದರು. ನನ್ನ ಮಗಳು ಹೇಳ್ತಾಳೆ, ಅಯ್ಯೋ ಪಪ್ಪ ನಮ್ಮ ಅಂಗಡಿನಲ್ಲೂ ಚೈನೀಸ್ ತಿಂದು ಬೇಜಾರಾಗಿದೆ, ನಾವು ಎಲ್ಲಾದರೂ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಅಂದಳು. ಮತ್ತು ಲಾಸ್ಟಿಗೆ ನಾನ್ ವೆಜ್ ಹೋಟೆಲ್ಗೇ ಹೋಗಿದ್ದಾಯಿತು. ಅಂದರೆ ಚೈನೀಸು ಅಂತಂದರೆ ನಮ್ಮ ಹೋಟೆಲಲ್ಲೂ ಕೂಡ ಸಿಗುತ್ತೆ, ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಪಕ್ಕಾ ಸ್ಪೆಷಲ್ ಚೈನೀಸ್ ಹೋಟೆಲ್ಲೇ ಅಂತ ಹೇಳ್ತಾರೆ. ಸ್ವಲ್ಪ ಕಾಸ್ಟ್ಲಿನೂ ಕೂಡ ಇರುತ್ತೆ. ಆದರೆ ಒಮ್ಮೆ ಹೋಗೋಣ ಅಂತ ಅನ್ಕೋತಾ ಇದ್ವಿ, ಆದರೆ ಮಕ್ಕಳು ಇಷ್ಟಪಡಲಿಲ್ವಲ್ಲ, ಹಾಗಾಗಿ ಹೋಗಲಿಲ್ಲ. ಫಸ್ಟ್ ಇಲ್ಲಿ ಕೇಕ್ ತೊಗೊಳ್ಳೋಣ ಅಂತ ಬಂದವು. 1/2 ಕೆಜಿ ತೊಗೊಳ್ಳೋಣ ಅಂತ ಫಸ್ಟ್ ನೋಡಿದ್ದು, ಆದರೆ 1/2 ಕೆಜಿ ತೊಗೊಂಡ್ರೆ ಅದನ್ನು ತಿಂದರೆ ಊಟ ಮಾಡೋದು ಹೇಗೆ? ಮತ್ತು ನಾವು ಊಟ ಮಾಡ್ಕೊಂಡು ನಾವು ಮನೆಗೆ ಬರೋಷ್ಟರೊಳಗಡೆ ಎಲ್ಲ ಮೆಲ್ಟ್ ಆಗಿರುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕದನ್ನೇ 2 ತೊಗೊಳ್ಳೋಣ ಅಂತ ಫೈನಲಾಗಿ ಡಿಸೈಡ್ ಮಾಡಿದೋ. ಕೇಕ್ ತೊಗೊಳೋದಕ್ಕೇ ಒಂದು 5 ನಿಮಿಷ ಡಿಸ್ಕಸ್ ಮಾಡಿದ್ದಾಯಿತು, ಏಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಫ್ಲೇವರ್ ಇಷ್ಟ ಆಗೋದು. ಹಾಗಾಗಿ ನನ್ನ ಯಜಮಾನ್ರಿಗೆ ಚಾಕ್ಲೇಟ್ ಬೇಡ ಅಂತ, ನನ್ನ ಮಗಳು ಏನಾದರೂ ಒಂದು ಸ್ಪೆಷಲ್ಲಾಗಿರೋ ತೊಗೊಳ್ಳೋಣ ಅಂತ ಲಾಸ್ಟಿಗೆ ಒಂದು ಚಿಕ್ಕ ಚಿಕ್ಕದು ಒಂದು 2 ತೊಗೊಂಡಿದ್ದಾಯಿತು. ಕೇಕ್ ತೊಗೊಂಡಿದ್ದಾದಮೇಲೂ ಕೂಡ ಯಾವ ಹೋಟ್ಲು ಯಾವ ಹೋಟ್ಲು ಅಂತ ತುಂಬ ಹೊತ್ತು ಡಿಸ್ಕಸ್ ಮಾಡಿದ್ದಾಯಿತು, ಏಕೆಂದರೆ ಮನೆಯಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇವ್ರ ಪಪ್ಪ ಲೇಟಾಗಿ ಬಂದರು. ಹಾಗಾಗಿ ಫೈನಲಾಗಿ ಸಾಯಿ ಪ್ರಸಾದ್ ಹೋಟೆಲ್ಗೆ ನಾವು ಇನ್ನೊಮ್ಮೆ ಬಂದಿದ್ದೀವಿ, ಒಂದು 2-3 ಸಲ. ಅಂದರೆ ಮಧ್ಯದಲ್ಲಿ ಅಂದರೆ ಕೋವಿಡ್ ಆದಮೇಲೆ ಒಂದು 5 ವರ್ಷದಿಂದ ಬರಲೇ ಇಲ್ಲ, ಹಾಗಾಗಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ. ಚಲೋ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫೈನಲಾಗಿ ಸಾಯಿ ಪ್ರಸಾದ್ ಹೋಟೆಲ್ಗೆ ಬಂದಿದ್ದಾಯಿತು. ಮೇಲ್ಗಡೆ ನಾವು ಮೇಲ್ಗಡೆ ಹೋದು, ಫಸ್ಟ್ ಫ್ಲೋರಿಗೆ ಓಪನ್ ಇತ್ತು. ತುಂಬ ಚೆನ್ನಾಗಿದೆ ಹೋಟೆಲು, ಆದರೆ ಟೇಸ್ಟು ಅಷ್ಟು ಇಷ್ಟ ಆಗಲಿಲ್ಲ. ಈಗ ನೋಡಿ ನನ್ನ ಮಕ್ಕಳುಗಳು ಎಲ್ಲಿ ಕೂತ್ಕೊಳ್ಳೋಣ ಅದಕ್ಕೂ ಕೂಡ ಡಿಸ್ಕಸ್. ಇಲ್ಲ ಪಪ್ಪ, ಅಂದರೆ ಇವತ್ತು ನಿಮ್ಮದು ಸ್ಪೆಷಲ್ ಡೇ, ಎಲ್ಲ ಒಂಥರ ಸ್ಪೆಷಲಾಗಿ ಆಗಬೇಕು ಅಂತ ನನ್ನ ಮಗಳದು. ಚಲೋ, ಎಲ್ಲ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡು ಜಾಗ ಇತ್ತು, ತುಂಬ ಜಾಗ ಇತ್ತು. ಫೈನಲಾಗಿ ನಾವು ಇಲ್ಲಿ ಕೂತ್ಕೊಂಡ್ವಿ. ಮತ್ತು ಇವಾಗ ಏನು ಆರ್ಡರ್ ಮಾಡೋಣ ಅಂತ ಇವತ್ತಿನ ದಿನ ಎಲ್ಲ ಡಿಸ್ಕಸ್ ಮಾಡಿದ್ದೇ ಆಯಿತು. ಯಾಕೆಂದರೆ ನಾನು ಆದಷ್ಟು ಕೂಡ ಮಕ್ಕಳಿಗೆ ಬೇಜಾರು ಮಾಡೋದು ಬೇಡ, ಆ ಮಕ್ಕಳಿಗೆ ಇಷ್ಟಪಟ್ಟ ಹಾಗೆ ಮಾಡೋಣ ಅಂತ. ನನ್ನ ಮಕ್ಕಳು ಮಮ್ಮಿ ನೀನು ಇಷ್ಟಪಟ್ಟಾಗ ಆಗೋಣ ಅಂತ ಹೀಗೇ, ಇಲ್ಲ ನಿಮ್ಮಿಷ್ಟ ಅಂದ್ಕೊಂಡೇ ಹೀಗೆ ಆಯಿತು. ಒಂದು ಕೇಕ್ನಲ್ಲೇ ಇರ್ಬೋದು, ಊಟದಲ್ಲಿರ್ಬೋದು, ಯಾವ ಹೋಟೆಲ್ ಅನ್ನೋದಿರ್ಬೋದು, ಎಲ್ಲ ಹಾಗೇ ಆಯಿತು. ಈಗ ನೋಡಿ, ಕೂತ್ಕೊಳ್ಳೋ ಜಾಗದಲ್ಲೂ ಕೂಡ ನೀವಿಲ್ಲಿ ಕೂತ್ಕೊಳ್ಳಿ ಜೊತೆಯಲ್ಲಿ ಅಂತ ನನ್ನ ಮಗಳು, ಇಲ್ಲ ನೀವಿಲ್ಲಿ ಕೂತ್ಕೊಳ್ಳಿ ಅಂತ ನಾವು, ಹೀಗೇ ಆಯಿತು. ಮತ್ತು ಹೋದ ತಕ್ಷಣವೇ ಒಂದು ಸ್ವಲ್ಪ ಫೋಟೋ ಕ್ಲಿಕ್
ಚೆಕ್ ಮಾಡಿಕೊಂಡು, ಯಾಕೆಂದರೆ ಆರ್ಡರ್ ಮಾಡಿದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಗೊತ್ತಲ್ಲ, ಆರ್ಡರ್ ಮಾಡಿದರೆ ಅದು ಬರೋದೇ 20 ನಿಮಿಷ ಬೇಕಾಗುತ್ತೆ. ಅಷ್ಟು ಅವರಿಗೆ ಮಾತಾಡ್ಕೊಂಡು ಈಗ ಫಸ್ಟ್ ಕೇಕ್ ಕಟ್ ಮಾಡ್ಕೊಂಡು ಆಮೇಲೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಕೇಕ್ನ ತೆಗಿತಾ ಇದ್ದೀನಿ ನಾನು. ಮೊದಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ನಮ್ಮ ಯಜಮಾನರಿಗೆ, ಏನಾದರೂ ಒಂದು ಶರ್ಟ್ ಆದರೂ ಕೂಡ ನಾನು ಗಿಫ್ಟ್ ಕೊಡ್ತಾ ಇದ್ದೆ. ಈ ಸಲ ಏನೂ ಕೊಡಲಿಲ್ಲ. ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಆದರೆ ಅವ್ರ ಹತ್ರ ಶರ್ಟ್ ಇದ್ದು, ಅಂದರೆ ಡೈಲಿ ಯೂಸಿಗೆ ಅಂತ ಅಂದ್ಬಿಟ್ಟು, ಅಂದರೆ ಡ್ಯೂಟಿಗೆ ಅಂತ ಅಂದ್ಬಿಟ್ಟು ಒಂದು 1/2 ಡಜನ್ನು ಟಿ ಶರ್ಟ್ ತರಿಸಿದ್ದಾರೆ. ಅದರಲ್ಲಿ ಚೆನ್ನಾಗಿರೋದೆ, ಒಳ್ಳೆ ಕ್ವಾಲಿಟಿ ಕೂಡ. ಅದರಲ್ಲಿ 1-2-3 ಹಾಕಿರಲಿಲ್ಲ, ಅದೆಲ್ಲ ಹಾಗೆ ಇತ್ತು. ಅದನ್ನೇ ಹಾಕೋತೀನಿ ಬಿಡು, ಹೊಸದಾಗಿ ಏನು ತೊಗೊಳ್ಳೋದು ಅಂತ ಹೇಳಿದರು. ಹಾಗಾಗಿ ನಾನು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಶರ್ಟ್ಗಳೇನು ಅವ್ರ ಹತ್ರ ತುಂಬ ಇದೆಯಲ್ಲ, ಇರಲಿ ಪರವಾಗಿಲ್ಲ ಅಂದ್ಕೊಂಡು. ಮತ್ತು ಲಾಸ್ಟ್ ಎಂಡಿಗೆ ನನಗೆ ಸಂಜೆ ಅಂದರೆ 6:00 ಹೋಗ್ಬಿಟ್ಟು ನನಗೂ ಕೂಡ ಡ್ರೆಸ್ ಕೊಡಿಸಿದ್ರು. ನಾನು ಹೇಳಿದೆ ಅವ್ರಿಗೆ ನನ್ನ ಹತ್ರ 1-2-3 ಸೀರೆಗಳಿದೆ, ಅದಕ್ಕೆ ಮ್ಯಾಚ್ ಬ್ಲೌಸ್ ಮಾಡ್ಕೋತೀನಿ ನಾನು ಅಂತ. ಆದರೆ ನನಗೂ ಕೂಡ ಸಮಯ ಸಿಗಲಿಲ್ಲ, ಹಾಗಾಗಿ ಇಲ್ಲ. ಮತ್ತು ನಾನು ಸೀರೆ ಹುಡುಕ್ತಾ ಇದ್ದಿದ್ದು ನೋಡಿ ನನ್ನ ಮಗಳು ಅವರಪ್ಪಂಗೆ ಫೋನ್ ಮಾಡಿ ಹೇಳಿದ್ದಾಳೆ, ಪಾಪ ಅಮ್ಮ ಬಟ್ಟೆ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಯಾವುದು ಕೂಡ ಅಷ್ಟು ಇಷ್ಟ ಆಗ್ತಾಯಿಲ್ಲ ಉಟ್ಕೊಳ್ಳಿಕ್ಕೆ ಅಂತಂದಾಗ, ಇಲ್ಲ ಬಾ ಸುಮ್ಮನೆ ಇಲ್ಲಿ ಏನೋ 1 ನಿಮಿಷ ಏನೋ ಹೇಳಬೇಕು ಬಾ ಅಂದ್ಕೊಂಡು, ನಾನು ಆ್ಯಕ್ಚುಲಿ ನಾನು ಸಿಂಪಲಾಗಿ ನೈಟಿ ಹಾಕ್ಕೊಂಡಿದ್ದೆ, ಅದರಲ್ಲೇ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗ್ಬಿಟ್ಟು ಡ್ರೆಸ್ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದರು. ನೋಡಿ ಕೇಕು ಪುಟ್ಪುಡಾನಿದೆ, 2 ಕೇಕ್ ತೊಗೊಂಡಿದ್ದಾಯಿತು. ಫ್ಯಾನ್ ಬಂದ್ ಮಾಡೋಕ್ಕೆ ಹೇಳ್ತಾ ಇದ್ದೆ, ಯಾಕೆಂದರೆ ಫ್ಯಾನ್ ಆನ್ ಇತ್ತು, ಆದರೂ ಬೆಂಕಿ ಕಡೆಗೆ ಇರ್ಲಿಕ್ಕೆ ಪ್ರಯತ್ನ ಪಟ್ಟೆ, ಅದು ಹಚ್ಕೊಳ್ಳೇ ಇಲ್ಲ, ಹವಾ ಬೇರೆ ಬರ್ತಿತ್ತಲ್ಲ. ಚೆನ್ನಾಗಿತ್ತು. ಮತ್ತು ಮಧ್ಯೆ ಮಧ್ಯದಲ್ಲಿ ಇವ್ರ ಪಪ್ಪಂಗೆ ಅಂತೂ ತುಂಬ ಕಾಲ್ಗಳು ಬರ್ತಾಯಿತ್ತು. ಸಂಜೆ ಹೊತ್ತು ಅಂದರೆ ವ್ಯಾಪಾರದ ಟೈಮ್ ಅಲ್ವಾ ನಮ್ಮದು ಕೂಡ. ಚೆನ್ನಾಗಿತ್ತು, ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಅವ್ರು ನಮ್ಮ ಜೊತೆ ಕೂತ್ಕೊಂಡು 1-2-3 ಗಂಟೆ ಟೈಮ್ ಸ್ಪೆಂಡ್ ಮಾಡೋದೇ ನಮಗೊಂದು ದೊಡ್ಡ ವಿಷಯ ಅನ್ನಂಗೆ ಆಗ್ಬಿಟ್ಟಿದೆ. ನಿಜವಾಗ್ಲೂ ಈ ಮುಂಬೈನಲ್ಲಿ ಎಷ್ಟು ಬ್ಯುಸಿ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಸಿಗೋದಿಲ್ಲ ಅಂದ್ಕೊಂಡು ನೋಡಿ ಕೇಕ್ ಕಟ್ ಮಾಡಿದು. ಕೇಕ್ ಕಟ್ ಮಾಡಿಬಿಟ್ಟು ತಿಂತಾ ಇದ್ದೀವಿ. ಊಟದಲ್ಲಿ ತಂದೂರಿ ರೋಟಿ, ಚಿಕನ್ ಟಿಕ್ಕ, ಮತ್ತು ಮಿಕ್ಸ್ ನಾನ್ ವೆಜ್ ಬಿರಿಯಾನಿ. ಮಿಕ್ಸ್ ನಾನ್ ವೆಜ್ ಬಿರಿಯಾನಿ ಅಂದರೆ ಚಿಕನು ಮತ್ತು ಮಟನ್ ಎರಡೂ ಹಾಕಿ ಬಿರಿಯಾನಿ ಮಾಡಿದರು. ಚೆನ್ನಾಗಿತ್ತು, ಫಸ್ಟ್ ಟೈಮ್ ತಿಂದಿದ್ದು, ಟೇಸ್ಟಾಗಿತ್ತು. ಆದರೆ ಚಿಕನ್ ತಿಕ್ಕ ಮಾತ್ರ ಇಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ತಿಂದ್ಕೊಂಡು, ಹೊಸದು ಒಂಥರ ಒಂದೊಂದು ಹೋಟೆಲಲ್ಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ, ಇಲ್ಲಿ ಅಂದ್ಕೊಂಡು ಬಂದಿದ್ದಾಯಿತು. ಚಿಕ್ಕದು ಇಷ್ಟ ಆಯ್ತದಿಲ್ಲ ಗೊತ್ತಿಲ್ಲ, ಅದೇ ಫೀಲ್. ಏನ್ ಗೆಸ್ ಮಾಡಿ ಏನಿರ್ಬೋದು? ಇಷ್ಟು ಶೆಕೆ ಅಂತಂದರೆ ಫ್ರೆಂಡ್ಸ್ ತುಂಬಾ ಶೆಕೆ ಆಗ್ತಾಯಿತ್ತು. ಊಟ ಮಾಡ್ಕೊಂಡು ಕೆಳಗಡೆ ಬಂದು ಅಲ್ಲೇ ಐಸ್ ಕ್ರೀಮ್ ಮಾರ್ತಾಯಿದ್ರು. ನೀವೇನು ನೋಡ್ತಾ ಇದ್ದೀರೋ ಇಲ್ಲಿ ನೀವು ನೋಡ್ಬೋದು, ಮಿಕ್ಸ್ ಫ್ಲೇವರ್ ಇತ್ತು. ಮತ್ತು ತೂಕ ಮಾಡಿ ಕೊಡ್ತಾರೆ ಐಸ್ ಕ್ರೀಮ, ಅದು ಎಲೆ ಮೇಲೆ ಹಾಕಿ ಪ್ಲೇಟಿಗೆ ಹಾಕಿ ಚಮಚ ಹಾಕಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಮೊದಲು ಕೂಡ ತುಂಬ ಸಲ ಇಲ್ಲಿ ತಿಂದಿದ್ದೀವಿ. ಇಲ್ಲಂತೂ ತುಂಬ ಫೇಮಸ್ಸು. ಸಂಜೆ ಮಾತ್ರ 1-3 ಗಂಟೆ ಟೈಮ್ ಮಾತ್ರ ಇಲ್ಲಿ ಸಿಗುವಂಥದ್ದು. ಫಸ್ಟು ಪುಣ್ಯ ಇಷ್ಟಪಡಲಿಲ್ಲ, ಮತ್ತು 1 ಚಮಚ ಕೊಟ್ಟಮೇಲೆ ಅವಳು ಕೂಡ ಇಷ್ಟಪಟ್ಟು ತಿಂದಳು. Thank you.
ರಿಕ್ಷಾ ಅಂತ ಇದ್ದಾರೆ. ಅಡ್ರೆಸ್ ಹೇಳೋದಕ್ಕೆ ರಿಕ್ಷಾದಾರ ನಿಲ್ಲಿಸ್ತಾ ಇಲ್ಲ. ಏನ್ರಿ ನೀವು ಅಡ್ರೆಸ್ ಹೇಳೋದಕ್ಕೆ ರಿಕ್ಷಾದವ್ರು ನಿಲ್ಲಿಸ್ತಾ ಇಲ್ಲ. ರೊಟ್ಟಿ ಚಿಕನ್ ತಿಕ್ಕ ಅಲ್ವಾ, ಚಿಕನ್ ತಿಕ್ಕ ರೊಟ್ಟಿ ಮತ್ತು ಮಿಕ್ಸ್ ಬಿರಿಯಾನಿ ಅಂದರೆ ಫ್ರಾನ್ ಚಿಕನ್ ಮತ್ತು ಎಗ್ ಎಲ್ಲ ಮಿಕ್ಸ್ ಬಿರಿಯಾನಿ ಮತ್ತು ಐಸ್ ಕ್ರೀಮ್. ಹೇಳಿಕೆ ಏನಿಲ್ಲ ಸಿ ಏನು ಪರವಾಗಿಲ್ಲ ಏನಿಲ್ಲ ಏನು ಮಾಡ್ತಾ ಇದ್ರೆ ಜನ ಸಿಕ್ಕೇಟ್ ಐತೆ ಅನ್ನಿಸ್ತವೆ. ಬಿರಿಯಾನಿ ಚೆನ್ನಾಗಿದೆ, ಮಸ್ತ್ ಇತ್ತು ಬಿರಿಯಾನಿ. ಸ್ವಲ್ಪ ಕಮ್ಮಿ ಇತ್ತು ಗ್ರೇವಿಗಿಂತ ಚಿಕನ್ ತಿಕ್ಕಾಗಿಂತವ ಚಿಕನ್ ಗ್ರೇವಿ. ಯಜಮಾನ್ರಿಗೆ ಬಿರಿಯಾನಿಗಿಂತ ಚಿಕನ್ಗಿಂತ ಅವ್ರ ಮಗಳು ಕೊಟ್ಟಿದ್ದ ಗಿಫ್ಟ್ ಇಷ್ಟ ಆಯ್ತಂತೆ. ನನಗೆ ಸರ್ಪ್ರೈಸು, ನನಗೆ ಕೃಷ್ಣ ರುಕ್ಮಿಣಿದು ಈ ಥರದ್ದೇನೋ ಒಂದು ಕೊಟ್ಟಿದ್ದಾಳೇನೋ. ಹಾಂ ಶೋ ಪೀಸ್ ಕೊಡ್ತೀನಿ ಅನ್ಕೊಂಡೆ. ಎರಡು ನಿಮಿಷಕ್ಕೆ ರಿಕ್ಷಾ ಅಂತ ಕೂಗ್ತೈತಲ್ಲಪ್ಪ ಚುನು ಸರಿಗೆ ಬನ್ನಿ. ನಮ್ಮ ಯಜಮಾನ್ರಿಗೆ ಪಾರ್ಸಲ್ದು ಆರ್ಡ್ರ್ ಬತ್ತಲೇ ಇದ್ದು ನಾವು ಊಟಕ್ಕೆ ಹೋಗಿದ್ದು ಹೋಟೆಲ್ಗೂವ ನಮ್ಮ ಮನೆಗೂ ಇಲ್ಲಾಂದ್ರೆ ಒಂದು 5 ನಿಮಿಷದ ರಸ್ತೆ ನಡ್ಕೊಂಡೋದ್ರೆ ಅಷ್ಟು ದೂರಕ್ಕೇ ರಿಕ್ಷಾ ಅಂತ ಹೇಳ್ತಾಯಿದ್ರು. ನಮ್ಮ ಮನೆ ಅಡ್ರೆಸ್ ಕೇಳಿದರೆ ಸಾಕು, ಯಾರು ನಿಲ್ಲಿಸ್ತಲೇ ಇರಲಿಲ್ಲ. ಅಂದರೆ ಅಷ್ಟು ದೂರಕ್ಕೆ ಯಾರು ಬರ್ತಾರೆ ಸಪ್ಪೆ ಸಪ್ಪೆ ಎಲ್ಲ ಉಪ್ಪು ಉಪ್ಪು. ಮೇಕಪ್ ಏನು ಜಾಸ್ತಿ ಮಾಡ್ಕೊಂಡಿಲ್ಲ, ಖಾಲಿ ಲ್ಯಾಕ್ಮಿ ಕ್ರೀಮ್ ಅಷ್ಟೇ. ಅವ್ರ ಅಕ್ಕಂಗೆ ಹೇಳ್ತಾವನೆ, ಒಂದು 300 ರೂಪಾಯಿ ಜಮಾ ಮಾಡಿ ಇಟ್ಕೊಂಡಿದ್ಲು, ಒಂದು ಬರ್ಗರ್ ಕೂಡ ಕೊಡಿಸ್ಲಿಲ್ಲ, ಖಾಲಿ 500 ರೂಪಾಯಿನಲ್ಲಿ ಕೆಲಸ ಮುಗಿಸಿದ್ಲು ಅಂತ ಹೇಳ್ತಿದ್ದಾನೆ. ಇಲ್ಲ ರಿಯಲಿ ಅಂದ್ರೆ ನನ್ಗೆ ತುಂಬ ಇಷ್ಟ ಆಯಿತು ಮಗ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅಲ್ವಾ ಕೈ ಇಬ್ಬರು ಬನ್ನಿ ಒಂದು ಸೆಕೆಂಡ್ ಬಂದು ಹೇಳ್ತೀನಿ. ಹೋಗೋ ಟೈಮೇ ನಾವು ಪುಣೆ ನ್ಯೂ ವಿಡಿಯೋಸ್ ಹೇಳಿ. ಆ್ಯಕ್ಚುಲಿ ಹೋಗೋ ಟೈಮೇ ನಾವು ಅಂದ್ಕೊಂಡಿದ್ವಿ ಕಿ ದೊಡ್ಡದು ತೊಗೊಳ್ಳೋಣ ಅಂತ, ಅದಕ್ಕೆ ಇದು ಚಿಕ್ಕದೇ ಇಷ್ಟ ಆಯಿತು. ಆದರೆ ದೊಡ್ಡದು ಇತ್ತು ಅಂದರೆ ಸ್ಕ್ವೇರ್ ಶೇಪಲ್ಲಿ, ರೆಕ್ಟ್ಯಾಂಗಲ್ ಮತ್ತು ಸರ್ಕಲ್ ಶೇಪಲ್ಲಿ ಇತ್ತು, ಅದು ಚೆನ್ನಾಗಿ ಅನಿಸಲಿಲ್ಲ. ಅದಕ್ಕೆ ಇದು ಹಾತು ಅವ್ರು ಹೇಳಿದ್ರು ಕಿ ಇದು ಟ್ರೆಂಡಲ್ಲಿ ಐತೆ, ಅದಕ್ಕೆ ನಾವು ಇದೇ ತೊಗೊಂಡ್ವಿ. ಯಾವಾಗ ಹೋಗಿ ಸೆಲೆಕ್ಟ್ ಮಾಡಿದ್ರಿ ಇದನ್ನು? ಬೆಳಿಗ್ಗೆ. ಅಚ್ಚಾ ಮಿಸ್ ಅಲ್ಪ ಅವತಾರ ಹೋಗಿದ್ರಲ್ಲ ಅವಾಗ ಸೆಲೆಕ್ಟ್ ಮಾಡಿದ್ದು. ಮೊದಲೂ ನಾವು ಚಿಕ್ಕ ಚಿಕ್ಕದು ಪ್ರಿನ್ಸೆಸ್ಸು ಮತ್ತು ಸಿಂಗ್ರೆಲ್ಲ ಇದ್ದು ಇರ್ತಾರಲ್ಲ ಆ ಥರ ಎಲ್ಲ ನೋಡಿದ್ವಿ, ಆದರೆ ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಅದಂದರೆ ಹಂಗಿತ್ತು, ಇಲ್ಲಾಂದ್ರೆ ಪ್ರಿನ್ಸೆಸ್ ಸಿಂಗ್ರೆಲ್ಲ ಒಂದಿತ್ತು, ಲೈಟ್ ಆಫ್ ಮಾಡಿದ್ರು ಕೂಡ ಮತ್ತು ಕೆಳಗರಿ ಇದ್ದರೆ ಅದು ಆನ್ ಮಾಡಿದ್ರೆ ಏಕದಮ್ ಚಮಕಿಲ್ಲ ಚಮಕಿಲ್ಲ. ಅಲ್ಲ ಕಣವ, ಒಂದು ಚಿಕ್ಕ ಒಂದು 50-100 ರೂಪಾಯಿನ ವಸ್ತು ತೊಗೋಬೇಕು ಅಂದ್ರೂ ಕೂಡ ನೀವು ಇಷ್ಟು ಜಗಳಾಡ್ತೀರಿ, ಡಿಸ್ಕಸ್ ಮಾಡ್ತೀರಿ, ಅದು ಹೆಂಗೆ ಸೆಲೆಕ್ಟ್ ಆಗ್ಬಿಡ್ತು? ಇಬ್ರಿಗೂ ಒಂದೇ ಗಿಫ್ಟ್, ಅದು ಹೆಂಗೆ ಇಷ್ಟ ಆಯಿತು? ಹಾಂ ಜಗಳಾಗಲಿಲ್ಲ, ನಾನು ಇಷ್ಟಪಟ್ಟು ತೊಗೋತಿಲ್ಲ, ನೀನು ಇಷ್ಟಪಟ್ಟಿದ್ದೆ ತೊಗೋಬೇಕು ಹಾಗೆ ಹೀಗೆ ಅಂತ ಒಂದು ಜಗಳಾಡಲಿಲ್ಲ. ನಮ್ಮ ಇಷ್ಟ ಇಲ್ಲ ಅದು, ನಿಮ್ಮಿಬ್ರಿಗೆ ಇಷ್ಟ. ಅಚ್ಛಾ ಅಲ್ಲ, ಆದ್ರೂ ನೀವಿಬ್ರು ಜಗಳಾಡ್ತಿರಲ್ವಾ, ಇದು ನನ್ಗೆ ಇಷ್ಟ ಆಯ್ತು ತಗೊಂಡಿಲ್ಲ. 100-200 ಚಿಕ್ಕ ಚಿಕ್ಕ ಅಪ್ಪನ ಅಂಗಡಿ, ಅಪ್ಪನ ಹೋಟೆಲ್ ಅಲ್ಲೇ ಇದೆ ಪಕ್ಕದಲ್ಲೇ. ಅಂದರೆ ಇವಳು ಗಿಫ್ಟ್ ತಗೊಂಡಿರೋದು ಎಡಗಡೆ, ಮತ್ತು ಫೋಟೋ ಹಾಕ್ಸಿರೋದು ಬಲಗಡೆ, ಮಧ್ಯದಲ್ಲಿ ನಮ್ಮದು ಹೋಟೆಲ್ ಇದೆ. ಅಲ್ಗೂ ಇಲ್ಗೂ ಅದು ಹೆಂಗೆ ತಿರುಗ್ಬಿಟ್ಟೆ ಅಪ್ಪನ ಕಣ್ಣಿಗೆ ಬಿಟ್ಟಂಗೆ. ನಾನು ಹಂಗೂ ಅಂದ್ಕೊಂಡೆ ಇಷ್ಟೊಂದು ಲೇಟ್ ಯಾಕೆ ಆಯ್ತಾ, ಕಾಲ್ ಮಾಡಿ ಹೇಳಿದ್ದಕ್ಕೆ ಲೇಟ್ ಆಯಿತು. ಆಮೇಲೆ ಅಪ್ಪನ ಫೋನ್ ಮಾಡ್ತಿತ್ತು, ಆಮೇಲೆ ನಾನು ಹೇಳಿದ್ರೆ ಏನೋ ಗಿಫ್ಟ್ ತರಕ್ಕೆ ಹೋಗಿದ್ದಾಳೇನೋ ಅದಕ್ಕೇ ಹೋಯ್ತೀನಿ ಅಂದ್ರೆ ಸರಿ ಆಗಲಿ ಹೋಗು ಅಂತ ಹೇಳಿದೆ ಅಂತ ಹೇಳಿದೆ. ಇಷ್ಟ ಆಯ್ತಾ? ವಾ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ತುಂಬ. ನಾನು ಫಸ್ಟ್ ಅಂದ್ಕೊಂಡೆ ರಾಧಾಕೃಷ್ಣದ್ದು ಏನೋ ಗಿಫ್ಟ್ ಇರ್ಬೋದು ಅಂದ್ಕೊಂಡೆ, ಆಮೇಲೆ ಅಂದ್ಕೊಂಡೆ ಓಪನ್ ಮಾಡಿದ್ಮೇಲೆ ಫೋಟೋ ಫ್ರೇಮ್ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಇಷ್ಟು ಒಳ್ಳೆ ಫೋಟೋ ಫ್ರೇಮ್ ಅಂತ ರಾಧಾಕೃಷ್ಣ ಬೇಕಂದ್ರೆ ಫೋಟೋಸ್ಕರ ಆಕ್ಚುಲಿ ಇಲ್ಲೆಲ್ಲೂ ಸೇಫ್ ಅಲ್ಲ ಇರೋಕೆ ಅದು. ಶೋಕೇಶ್ ಒಳಗಡೆ ಶೋಕೇಶ್ ಹೇಳಿದ್ರು ಕೂಡ ಹಲ್ಲಾಡ್ಸ್ಬಾರ್ದು ಆರಾಮಾಗಿ.
ನೋಡಿ, ನಮ್ಮದು 18 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೀಗಾಯಿತು. ನಮ್ಮ ಮಕ್ಕಳು ಗಿಫ್ಟ್ ಕೊಟ್ಟರು, ಅದು ನನಗೆ ತುಂಬ ಇಷ್ಟ ಆಯಿತು. ಗಿಫ್ಟು ಎಷ್ಟು ಕಾಸ್ಟ್ಲಿದು ಅನ್ನೋದು ಮುಖ್ಯ ಅಲ್ಲ, ಅವ್ರು ಹೇಗೆ ತಂದು ಸರ್ಪ್ರೈಸಾಗಿ ಕೊಟ್ಟರು ಅನ್ನೋದು ಮುಖ್ಯ. ನಮ್ಮಿಬ್ಬರಿಗೂ ಕೂಡ ತುಂಬ ಇಷ್ಟ ಆಯಿತು. ಮೊದಲೆಲ್ಲ ಲೆಟರ್ ಬರೆದು ಕೊಡೋರು, ಚಾಕ್ಲೇಟ್ ಕೊಡೋರು. ಗಿಫ್ಟು ಅಂತ ಕೊಟ್ಟಿದ್ದು ಇದೇ ಫಸ್ಟು, ತುಂಬ ಇಷ್ಟ ಆಯಿತು. ಮತ್ತು ತುಂಬ ಜನ ವಿಶ್ ಕೂಡ ಮಾಡಿದಿರಿ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವತ್ತಿನ ದಿನ ಹೀಗೆ ಹೋಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.